ಲಕ್ಷ ಎಲ್ಲ ಕಟ್ತೀರ ನೀವು, ಏನ್ ಲಾಭ? ಇವಾಗ ಪೆನಾಲ್ಟಿನೂ ಕಟ್ಬಿಡಿ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ನೋಡೋಣ. ರಾಜ್ಯ ಬಿಜೆಪಿಯಲ್ಲಿ ಕುರ್ಚಿ ಬೇಗುದೇ ಒಳಗೊಳಗೆ ಹೊಗೆ ಆಡ್ತಾ ಇದೆ. ಸಚಿವ ಸ್ಥಾನ ಸಿಗದವರು ಖಾಲಿ ಇರೋ 4 ಸ್ಥಾನಕ್ಕಾಗಿ ಇನ್ನಿಲ್ಲದ ಸರ್ಕಸ್ ನಡೆಸ್ತಾ ಇದ್ದಾರೆ. ಇಂತಹ ಹೊತ್ತಲ್ಲೇ ಸಿಎಂ ಬಸವರಾಜ ಬೊಮ್ಮಾಯಿ ನಾಳೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಗಳ ಆರತಾಕ್ಷತೆಯಲ್ಲಿ ಸಿಎಂ ಭಾಗಿಯಾಗಲಿದ್ದು, ಇದಾದ ನಂತರ ಹೈಕಮಾಂಡ್ ನಾಯಕರ ಭೇಟಿಯಾಗಲಿದ್ದಾರೆ. ಖಾಲಿ ಇರೋ ಸಚಿವ ಸ್ಥಾನದ ಭರ್ತಿಗೆ ಈ ಬಗ್ಗೆ ನಡ್ಡಾ ಜೊತೆ ಚರ್ಚೆ ಮಾಡಲಿದ್ದಾರೆ. ಬಿಬಿಎಂಪಿ ಶಾಲೆ ಸ್ವೆಟರ್ ಖರೀದಿಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸ್ತಾ ಇರೋ ದಲಿತ ಸಂಘಟನೆಯ ಮುಖಂಡ ರಘು ರೊಚ್ಚಿಗೆದ್ದಿದ್ದಾರೆ. ಬಿಬಿಎಂಪಿ ಕಮಿಷನರ್ ಕಚೇರಿ ಮುಂಭಾಗವೇ ಕೈಮಗ ನಿಗಮದ ಅಧ್ಯಕ್ಷ ಸಿದ್ದು ಸವದಿ ಜೊತೆ ವಾಗ್ವಾದ ನಡೆಸಿದ್ದಾರೆ. ಸ್ವೆಟರ್ ಪ್ರಕರಣದಲ್ಲಿ ಅಕ್ರಮವಾಗಿದೆ, ಕೂಡಲೇ ತನಿಖೆಗೆ ಆದೇಶಿಸಿ ಅಂತ ಒತ್ತಾಯಿಸಿದ್ದಾರೆ. ಈ ವೇಳೆ ಇಬ್ಬರ ನಡುವೆ ಜಟಾಪಟಿ ನಡೆಯಿತು. ಬೆಂಗಳೂರಿಗೆ ಬಗಾರಿಯಾ ಗ್ಯಾಂಗ್ ಕಾಲಿಟ್ಟಿದ್ದು, ಬೀಗ ಹಾಕಿದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದಾರೆ. ಆಗಸ್ಟ್ 8 ಅಮೃತ ನಗರದ ಮನೆಯೊಂದಕ್ಕೆ ನುಗ್ಗಿದ ಖದೀಮರು ಸಿಕ್ಕಿದ್ದನ್ನೆಲ್ಲ ದೋಚಿಕೊಂಡು ಹೋಗಿದ್ರು. ಪ್ರಕರಣದ ತನಿಖೆಗಿಳಿದ ಪೊಲೀಸರು ರಾಜಸ್ಥಾನದ ಅಜ್ಮೀರ್ಗೆ ಹೋಗಿ ಮೂವರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಬಲೂನ್ ಮಾರೋ ನೆಪದಲ್ಲಿ ಏರಿಯಾ ರೌಂಡ್ಸ್ ಹಾಕೋ ಖದೀಮರು ಯಾವ ಮನೆಯಲ್ಲಿ ಕಳ್ಳತನ ಮಾಡಬೇಕು ಅಂತ ಸ್ಕೆಚ್ ಹಾಕ್ತಾರೆ. ಬೆಳಗ್ಗೆ ನೋಡಿ ಬಂದ ಮನೆಯನ್ನ ರಾತ್ರಿ ಹೊತ್ತಲ್ಲಿ ಲೂಟಿ ಮಾಡ್ತಾರೆ. ಸಿಲಿಕಾನ್ ಸಿಟಿಯಲ್ಲಿ ಹಳೆ ನೋಟು ದಂಧೆ ಇನ್ನೂ ನಿಂತಿಲ್ಲ. ಬ್ಯಾನ್ ಆದ ನೋಟು ಎಕ್ಸ್ಚೇಂಜ್ ಮಾಡಲು ಯತ್ನಿಸಿದ ಆರೋಪಿಗಳನ್ನು ಪೊಲೀಸರು ಲಾಕ್ ಮಾಡಿದ್ದಾರೆ. ನಿಷೇಧಿತ 1,000 ಹಾಗೂ 500 ಮುಖಬೆಲೆಯ 1,92,00,000 ಮೌಲ್ಯದ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ಹೊಂಚು ಹಾಕುತ್ತಿದ್ದರು. ಈ ಬಗ್ಗೆ ಖಚಿತ ಮಾಹಿತಿ ಕಲೆ ಹಾಕಿದ ಪೊಲೀಸರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ರಾಮನಗರದ ಹಲವೆಡೆ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಜನ ಕಂಗಾಲಾಗಿದ್ದಾರೆ. ಕನಕಪುರದ ಗೊಟ್ಟಿಗೆಹಳ್ಳಿ ಗ್ರಾಮದಲ್ಲಿ ಅರಳಿ ಮರವೊಂದು ನೆಲಕ್ಕುರುಳಿದ್ದು ಹಾಲಿನ ಡೈರಿ ಹಾಗೂ ಅಕ್ಕಪಕ್ಕದ ಮನೆಗಳು ಜಖಮಾಗಿದೆ. ಇಡೀ ರಾತ್ರಿ ಸುರಿದ ಮಳೆ ಕನಕಪುರದ ಜನರನ್ನ ಇನ್ನಿಲ್ಲದಂತೆ ಕಾಡಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಮಹಾಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂತ. ಕನಕಪುರದಲ್ಲಿ ನಡೆದಿರುವಂತಹ ಘಟನೆ ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಧಾರಾಕಾರ ಮಳೆಗೆ ಅಲ್ಲಿನ ಜನರು ಇದೀಗ ಕಂಗಾಲಾಗಿದ್ದಾರೆ. ಕನಕಪುರದ ಗೊಟ್ಟಿಗೆಹಳ್ಳಿ ಗ್ರಾಮದಲ್ಲಿ ಅರಳಿ ಮರವೊಂದು ಈಗ ನೆಲಕ್ಕುರುಳಿದ್ದು ಹಾಲಿನ ಡೈರಿ ಹಾಗೆ ಅಲ್ಲಿ ಸುತ್ತಮುತ್ತ ಇದ್ದಂತಹ ಅಕ್ಕಪಕ್ಕದ ಮನೆಗಳು ಕೂಡ ಈಗ ಜಖಮಾಗಿರುವಂತದ್ದು. ಇಡೀ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಕನಕಪುರದ ಜನರನ್ನ ಈ ಮಳೆ ಬಿಟ್ಟು ಬಿಡದಂಗೆ ಕಾಡ್ತಾ ಇದೆ. ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಚಂದಹಳ್ಳಿಯಲ್ಲಿ ಕಾಡಾನೆ ಹಾವಳಿ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಮೇಲಿಂದ ಮೇಲೆ ಕಾಡಂಚಿನ ಗ್ರಾಮಗಳಿಗೆ ಆನೆ ಹಿಂಡು ಲಗ್ಗೆ ಇಡ್ತಾ ಇದ್ದು ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಬಾಳೆ, ತೆಂಗು, ಪರಂಗಿ, ಟೊಮ್ಯಾಟೊ, ಮುಸುಕಿನ ಜೋಳ ಸೇರಿದಂತೆ ಹಲವು ಬೆಳೆಗಳು ಸರ್ವನಾಶವಾಗಿದೆ. ಇನ್ನೇನೋ ಕಟಾವಿಗೆ ಬಂದಿದ್ದ ಬೆಳೆ ಮಣ್ಣು ಪಾಲಾಗಿದ್ದು ರೈತರು ಕಣ್ಣೀರು ಹಾಕ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಮಕ್ಕಿಮನೆ ಗ್ರಾಮದಲ್ಲಿ ಒಂದೇ ಮನೆಯ 3 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೌಟುಂಬಿಕ ಸಮಸ್ಯೆಯೋ ಮಾನಸಿಕ ಖಿನ್ನತೆಯೋ ಗೊತ್ತಿಲ್ಲ. ಅಜ್ಜಿ, ಮಗಳು, ಮೊಮ್ಮಗಳು ಒಟ್ಟಿಗೆ ನೇಣಿಗೆ ಕೊರಳೊಡ್ಡಿದ್ದಾರೆ. ಘಟನೆ ಸಂಬಂಧ ಸ್ಥಳಕ್ಕೆ ಭೇಟಿ ನೀಡಿದ ಶೃಂಗೇರಿ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯ ಕರಂಬಾರಿನ ಮನೆಯೊಂದರಲ್ಲಿ ಕಾಳಿಂಗ ಸರ್ಪ ಪ್ರತ್ಯಕ್ಷವಾಗಿದೆ. ಮನೆ ಬಳಿಯೇ ಕಾಳಿಂಗ ಸರ್ಪ ಪ್ರತ್ಯಕ್ಷವಾಗಿದ್ದನ್ನ ಕಂಡು ಮನೆಯವರೆಲ್ಲ ಕಂಗಾಲಾಗಿದ್ದಾರೆ. ಕೂಡಲೇ ಸ್ನೇಕ್ ಜಾಯ್ಗೆ ಸುದ್ದಿ ತಿಳಿಸ್ತಾ ಇದ್ದಂತೆ ಕಾಳಿಂಗ ಸರ್ಪವನ್ನ ರಕ್ಷಣೆ ಮಾಡಿದ್ದಾರೆ.
ಸ್ಮಿತಿಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಕಾಳಿಂಗ ಸರ್ಪವನ್ನ ರಕ್ಷಣೆ ಮಾಡಲಾಗಿದೆ. ಉರುಗ ತಜ್ಞರಾಗಿರುವಂತಹ ಜೋಯ್ ಅವರು ಈಗ ಕಾಳಿಂಗ ಸರ್ಪ ಕಾಣಿಸಿಕೊಂಡಿತ್ತಲ್ಲ ಆ ಕಾಳಿಂಗ ಸರ್ಪವನ್ನ ರಕ್ಷಣೆ ಮಾಡಿ ಕಾಡಿಗೆ ಬಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯ ಕರಂಬಾರಿನ ಮನೆಯೊಂದರಲ್ಲಿ ಕಾಳಿಂಗ ಸರ್ಪ ಪ್ರತ್ಯಕ್ಷವಾಗಿದೆ. ಮನೆ ಬಳಿಯೇ ಕಾಳಿಂಗ ಸರ್ಪ ನೋಡ್ತಾ ಇದ್ದಂತೆ ಮನೆಯವರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಹಾಗೆ ಮನೆಯವರೆಲ್ಲ ಕಂಗಾಲಾಗಿದ್ದಾರೆ. ಕೂಡಲೇ ಸ್ನೇಕ್ ಜೋಯ್ ಅನ್ನೋರಿಗೆ ಕಾಲ್ ಮಾಡಿದ್ದಾರೆ. ಸುದ್ದಿ ತಿಳಿತಾ ಇದ್ದಂತೆ ಈಗ ಸ್ನೇಕ್ ಜೋಯ್ ಅವರು ಆ ಕಾಳಿಂಗ ಸರ್ಪವನ್ನ ಹಿಡಿದು ಕಾಡಿಗೆ ಬಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೇಮ್ಸ್ ಸಿನಿಮಾ ಶೂಟಿಂಗ್ ನಲ್ಲಿರೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೊಪ್ಪಳದ ಕುರಿಗಾಹಿಗಳೊಂದಿಗೆ ಕೆಲ ಸಮಯ ಕಳೆದಿದ್ದಾರೆ. ಕುರಿಗಾಹಿಗಳ ಮಕ್ಕಳನ್ನ ಎತ್ಕೊಂಡು ಮುದ್ದಾಡಿದ ಪುನೀತ್ ಕಂಬಳಿ ಮೇಲೆ ಕುಳಿತು ರೊಟ್ಟಿ ಊಟ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ರ ಸರಳತೆಗೆ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ. ನಾಸಿಕ್ ಗ್ರಾಮವೊಂದರಲ್ಲಿ ಚಿರತೆಯೊಂದು ಬಾವಿಗೆ ಬಿದ್ದಿದೆ. ಬಾವಿಯೊಳಗೆ ಚಿರತೆ ಬೆಕ್ಕು ಮುಖಾಮುಖಿಯಾಗಿವೆ. ಈ ವೇಳೆ ಬೆಕ್ಕಿನ ಮೇಲೆ ಚಿರತೆ ಅಟ್ಯಾಕ್ ಮಾಡಲು ಮುಂದಾಗಿದೆ. ಚಿರತೆ ಬಾಯಿಯಿಂದ ತಪ್ಪಿಸಿಕೊಳ್ಳಲು ಬೆಕ್ಕು ಹರಸಾಹಸವೇ ಪಟ್ಟಿದೆ. ಬಾವಿಗೆ ಬಿದ್ದಿದ್ದ ಚಿರತೆ ಬೆಕ್ಕುಗಳ ಕಿತ್ತಾಟವನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಅರಣ್ಯ ಸಿಬ್ಬಂದಿ ಬಾವಿಗೆ ಬಿದ್ದಿದ್ದ ಚಿರತೆಯನ್ನ ರಕ್ಷಿಸಿದ್ದಾರೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.